ಒಂದನೇ ತರಗತಿಯ ನನ್ನ ಎಲ್ಲಾ ಪುಟಾಣಿ ಮಕ್ಕಳಿಗೂ ನನ್ನ ನಮಸ್ಕಾರ. ಹೇಗಿದ್ದೀರಿ ಮಕ್ಕಳೇ? ಎಲ್ಲಾ ಮಕ್ಕಳು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಇದು ಯಾವ ತಿಂಗಳು ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಹೌದು, ಯಾವ ತಿಂಗಳು? ಜೂನ್ ತಿಂಗಳು. ಮಳೆಗಾಲವೂ ಆರಂಭವಾಗಿದೆ ಅಲ್ಲವೇ? ಆದರೆ ನಿಮಗೊಂದು ಬೇಸರ ಇರಬಹುದು. ಹೌದಾ? ಬೇಸರವಿದೆಯೇ? ಯಾಕೆ ಬೇಸರ? ಹೌದು, ಜೂನ್ ತಿಂಗಳು ಆರಂಭವಾಗುವಾಗ ಎಲ್ಲಾ ಪುಟಾಣಿ ಮಕ್ಕಳು ಹೊಸ ಬ್ಯಾಗ್, ಕೊಡೆ, ಪುಸ್ತಕಗಳನ್ನು ಹಿಡಿದು ಹೊಸ ಶಾಲೆಯನ್ನು ಸೇರಿ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಆರಂಭಿಸುವ ತಿಂಗಳಾಗಿರುತ್ತದೆ ಅಲ್ಲವೇ? ಆದರೆ ಕೊರೋನಾ ಎಂಬ ದೊಡ್ಡ ರೋಗ ಬಂದು ನಿಮಗೆ ಇನ್ನೂ ಹೊಸ ಶಾಲೆಯನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಈ ದೊಡ್ಡ ಮಹಾಮಾರಿ ರೋಗ ಆದಷ್ಟು ಬೇಗ ಈ ಲೋಕವನ್ನು ಬಿಟ್ಟು ಹೋಗಲಿ ಎಂದು ನಮಗೆ ದೇವರಲ್ಲಿ ಪ್ರಾರ್ಥಿಸುವ ಹಾಗಬಹುದೇ? ಆದರೆ ನಿಮಗೆ ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ಪಡುವುದು ಬೇಡ. ನಾನು ನಿಮಗೆ ಗಣಿತ ಪಾಠವನ್ನು ತೆಗೆಯಲು ಇಷ್ಟಪಡುತ್ತೇನೆ. ನೀವು ಈ ಕ್ಲಾಸನ್ನು ನೋಡಿ ಮನೆಯಲ್ಲೇ ಆನಂದಿಸಿ ಆಗಬಹುದೇ? ಸರಿ, ಆರಂಭಿಸೋಣ. ಹಾಯ್ ಮಕ್ಕಳೇ, ಹಾಗಾದರೆ ನಾವು ಗಣಿತ ಪಾಠದತ್ತ ಹೋಗೋಣವೇ? ಸರಿ, ಆರಂಭಿಸೋಣ. ನಾನೊಂದು ಚಿತ್ರದ ಮೂಲಕ ಆರಂಭಿಸುತ್ತೇನೆ. ನಿಮಗೊಂದು ಚಿತ್ರವನ್ನು ತೋರಿಸುತ್ತೇನೆ, ನೋಡಿ. ನೋಡಿಲ್ಲಿ, ನಿಮಗೊಂದು ಚಿತ್ರ ಕಾಣುತ್ತದೆ ಅಲ್ಲವೇ? ಏನಿದು ಚಿತ್ರ? ಚಿತ್ರದಲ್ಲಿ ಏನೆಲ್ಲ ಇದೆ ಒಮ್ಮೆ ನೋಡಿ, ಸರಿಯಾಗಿ ನೋಡಿ. ಆಹಾ, ಒಂದು ಮನೆ ಇದೆಯಲ್ಲವೇ? ಹೌದು, ಚಂದವಾದ ಮನೆ. ಹೇಗಿದೆ ಮನೆ? ಚಂದವಾದ ಮನೆ. ಎಷ್ಟು ಮನೆಯನ್ನು ನೀವು ಕಾಣುತ್ತೀರಿ ಈ ಚಿತ್ರದಲ್ಲಿ? ಒಂದು, ಎರಡು. ಎಷ್ಟು? ಒಂದು ಮನೆ. ಹೌದು, ಚಿತ್ರದಲ್ಲಿ ಒಂದು ಮನೆ ಇದೆ. ಬೇರೇನಿದೆ? ಮನೆಯ ಪಕ್ಕದತ್ತ ನೋಡಿ. ಆಹಾ, ಒಂದು ಮರ ಕಾಣುತ್ತಿದೆಯಲ್ಲ. ಯಾವ ಮರ ಇದು? ಆ, ನಿಮ್ಮ ಮನೆಯ ಪಕ್ಕದಲ್ಲಿ ಈ ಮರ ಇರಬಹುದು ಅಲ್ಲವೇ? ಇದೆಯಾ ನಿಮ್ಮ ಮನೆಯ ಪಕ್ಕದಲ್ಲಿ ಇಂತಹ ಮರ? ಇದೆಯಾ ದೊಡ್ಡ ದೊಡ್ಡ ಕಾಯಿಯಾಗುವ ಮರ? ಯಾವ ಮರ ಅದು? ಆ, ಈ ತಿಂಗಳಲ್ಲಿ ನಿಮಗೆ ಹಣ್ಣಾಗಿ ಸಿಕ್ಕಿರಬಹುದು. ಇದರ ಹಣ್ಣು ಸಿಕ್ಕಿರಬಹುದು, ನೀವು ತಿಂದಿರಬಹುದು. ಇದರ ಹಣ್ಣು ಒಳ್ಳೆ ಪರಿಮಳ ಇದೆ. ಯಾವ ಮರ ಅದು? ನೀವು ಗುರುತಿಸಿದ್ದೀರಾ? ಹಲಸಿನ ಮರ ಅಲ್ವಾ? ಯಾವ ಮರ? ಹಲಸಿನ ಮರ. ಎಷ್ಟು ಮರ ಇದೆ ಇದರಲ್ಲಿ? ಸರಿಯಾಗಿ ನೋಡಿ, ಚಿತ್ರದಲ್ಲಿ ಒಂದೇ ಒಂದು ಮರ ಇರುವುದು. ಯಾವ ಮರ ಅದು? ಹಲಸಿನ ಮರ. ಹಲಸಿನ ಮರದಲ್ಲಿ ಏನಿದೆ ಈ ಚಿತ್ರದಲ್ಲಿ? ಏನನ್ನು ಕಾಣುತ್ತೀರಿ ನೀವು? ಕಾಯಿಗಳನ್ನು ಕಾಣುತ್ತೀರಿ ಅಲ್ಲವೇ? ಎಷ್ಟು ಕಾಯಿಗಳಿವೆ
ಈ ಮರದಲ್ಲಿ? ಒಂದು, ಎರಡು? ಅಲ್ಲ ಅಲ್ಲ, ತುಂಬಾ ಕಾಯಿಗಳಿವೆ. ನೋಡಿ ಒಮ್ಮೆ, ಸರಿಯಾಗಿ ನೋಡಿ, ತುಂಬಾ ಕಾಯಿಗಳಿವೆ ಅಲ್ಲ. ಹಲಸಿನ ಮರದಲ್ಲಿ ತುಂಬಾ ಏನಿದೆ? ಕಾಯಿಗಳಿವೆ. ಕಾಯಿಗಳೆಲ್ಲವೂ ಒಂದೇ ರೀತಿಯಾಗಿದೆ? ಇಲ್ಲ, ವ್ಯತ್ಯಸ್ತವಾಗಿದೆ. ಹೇಗೆ ವ್ಯತ್ಯಸ್ತವಾಗಿದೆ? ಕೆಲವೊಂದು ಕಾಯಿಗಳು ಚಿಕ್ಕದಾಗಿದೆ, ಕೆಲವೊಂದು ಕಾಯಿಗಳು ದೊಡ್ಡದಾಗಿದೆ. ಹೇಗಿದೆ? ಕೆಲವೊಂದು ದೊಡ್ಡ ದೊಡ್ಡ ಕಾಯಿಗಳು, ಕೆಲವೊಂದು ಚಿಕ್ಕ ಚಿಕ್ಕ ಕಾಯಿಗಳು. ಅದು ಯಾವುದೆಂದು ಗುರುತಿಸಬಹುದಲ್ಲವೇ? ಚಿಕ್ಕ ಕಾಯಿ ಯಾವುದು, ದೊಡ್ಡ ಕಾಯಿ ಯಾವುದೆಂದು? ಅದು ನಿಮಗೆ ಸಾಧ್ಯ. ಹಾಗಾದರೆ ನೀವು ಇವತ್ತು ಏನು ನೋಡಿದ್ದೀರಿ ಚಿತ್ರದಲ್ಲಿ? ಹಲಸಿನ ಮರ, ಒಂದು ಮನೆ, ಮನೆಯ ಪಕ್ಕದಲ್ಲಿರುವ ಹಲಸಿನ ಮರ, ಹಲಸಿನ ಮರದಲ್ಲಿ ತುಂಬಾ ಕಾಯಿಗಳು. ಅದೇ, ಕೆಲವೊಂದು ಸಣ್ಣ ಸಣ್ಣ ಕಾಯಿಗಳು, ಕೆಲವೊಂದು ದೊಡ್ಡ ದೊಡ್ಡ ಕಾಯಿಗಳು. ಬೇರೇನು ಕಾಣುತ್ತೀರಿ? ಕಾಯಿಗಳ ಬಣ್ಣದಲ್ಲಿ ಯಾವ ವ್ಯತ್ಯಾಸವನ್ನು ನೀವು ಕಾಣುತ್ತೀರಿ? ಸರಿಯಾಗಿ ಗಮನಿಸಿ. ಸರಿ, ಕೆಲವೊಂದು ಹಸಿರಾಗಿದೆ, ಕೆಲವು ಹಣ್ಣುಗಳು ಹಳದಿ ಹಳದಿಯಾಗಿದೆ ಅಲ್ಲವೇ? ಸರಿಯಾಗಿ ಗಮನಿಸಿ ನೋಡಿ, ಎಲ್ಲ ಕಾಯಿಗಳು ಒಂದೇ ಬಣ್ಣದಲ್ಲಿದೆ ಎಂದು. ಯಾಕೆ ಹಾಗೆ ಬಣ್ಣ ವ್ಯತ್ಯಾಸವಾಗಿರುವುದು? ಹಳದಿ ಹಳದಿ ಬಣ್ಣವಾದ ಕಾಯಿಗಳು ಹಣ್ಣಾಗಿರುತ್ತವೆ ಅಲ್ಲವೇ? ಪರಿಮಳವಿರುತ್ತದೆ. ಅಂತಹ ಕಾಯಿಗಳನ್ನು ನಾವು ಬೇಗ ಕೊಯ್ಯುತ್ತೇವೆ. ಯಾಕೆ? ತಿನ್ನಲು. ಹೌದು, ನಮಗೆ ಹಲಸಿನ ಕಾಯಿ ಅಂದ್ರೆ ತುಂಬಾ ಇಷ್ಟ, ಹಾಗೆ ತಿನ್ನಲು ಕೊಯ್ಯುತ್ತೇವೆ. ಹಾಗೆ ನೀವು ಕೊಯ್ಯುತ್ತಿರಬಹುದು ನಿಮ್ಮ ಮನೆಯ ಪಕ್ಕದಲ್ಲಿರುವ ಕಾಯಿಗಳನ್ನು ಅಲ್ಲವೇ? ಸರಿ, ಹಣ್ಣುಗಳನ್ನು ನೋಡಿದ್ದೀರಿ, ಚಿತ್ರದಲ್ಲಿ ಬೇರೆ ಏನಿದೆ? ಮನೆ ನೋಡಿದೆವು, ಮನೆಯ ಪಕ್ಕದಲ್ಲಿರುವ ಒಂದು ಹಲಸಿನ ಮರವನ್ನು ನೋಡಿದೆವು. ಬೇರೆ ಏನಿದೆ? ಸ್ವಲ್ಪ ದೂರದಲ್ಲಿ ನೀವು ಏನು ಕಾಣುತ್ತೀರಿ? ಆಹಾ, ಇದು ಯಾವ ಪ್ರಾಣಿ ಕಟ್ಟೆ ಹಾಕಿದೆಯಲ್ಲ? ಇಂತಹ ಪ್ರಾಣಿಯನ್ನು ನೀವು ಈ ಮೊದಲು ನೋಡಿದ್ದೀರಾ? ಇದು ಯಾವ ಪ್ರಾಣಿ ಎಂದು ಹೇಳಬಹುದಾ? ಯಾವ ಪ್ರಾಣಿ? ಹಾ ಹಾ, ಹೇಳಿ. ಅದರ ಸ್ವರ ನಿಮಗೆ ಒಳ್ಳೆಯ ಪರಿಚಯ ಇರಬಹುದು. ಅದರ ಸ್ವರ ಮಾಡಿದರೆ ನಿಮಗೆ ಅದು ಯಾವ ಪ್ರಾಣಿ ಎಂದು ಹೇಳಬಹುದಾ? ಹಾಗಾದರೆ ನಾನು ಸ್ವರ ಮಾಡಿ ತೋರಿಸುತ್ತೇನೆ. ಅಂಬೆ, ಅಂಬೆ. ಈಗ ನಿಮಗೆ ಎಲ್ಲರಿಗೂ ತಿಳಿದಿರಬಹುದು ಯಾವ ಪ್ರಾಣಿ. ಅದೇ, ದನ ಅಲ್ವಾ? ಕಟ್ಟಿ ಹಾಕಿದೆ ದನವನ್ನು. ದನದ ಹತ್ತಿರ ಇನ್ನೊಂದು ಪ್ರಾಣಿಯೂ ಇದೆಯಲ್ಲ, ಅದು ಯಾರು? ದನದ ಮರಿ, ಮರಿದನ. ಮರಿದನವನ್ನು ನಾವು ಏನೆಂದು ಕರೆಯುತ್ತೇವೆ ಗೊತ್ತಿದೆಯಾ? ಕರು. ಹೌದು,
ಕರು ಎಂದು ಕರೆಯುತ್ತೇವೆ. ಒಂದು ದನ ಇದೆ ಇಲ್ಲಿ, ಇನ್ನೊಂದು ಕರು ಇದೆ. ದನದ ಹತ್ತಿರ ಕರು ಇದೆ. ದನ ಮತ್ತು ಕರು ಒಂದೇ ರೀತಿ ಇದೆಯಾ? ಸರಿಯಾಗಿ ನೋಡಿ, ಒಮ್ಮೆ ನೋಡಿ. ಇಲ್ಲ, ವ್ಯತ್ಯಾಸವಿದೆ. ಕರು ದೊಡ್ಡದ, ದನ ದೊಡ್ಡದ? ದನ ದೊಡ್ಡದ, ಕರು ದೊಡ್ಡದ? ಹೇಳಿ ಒಮ್ಮೆ. ಕರು ದೊಡ್ಡದ? ಏ ಅಲ್ಲ ಅಲ್ಲ. ನೀವು ಸರಿಯಾದ ಉತ್ತರ ಹೇಳಿದ್ದೀರಿ. ದನ ದೊಡ್ಡದು, ಕರು ಸಣ್ಣದು. ಯಾವುದು ದೊಡ್ಡದು? ದನ ದೊಡ್ಡದು, ಕರು ಸಣ್ಣದು ಅಲ್ಲವೇ? ಅದರ ಹತ್ತಿರ ಏನಿದೆ? ಅದಕ್ಕೆ ತಿನ್ನಲು ಏನೋ ಹಾಕಿದ್ದಾರಾ? ಆ ಹಾಕಿದ್ದಾರೆ. ಹಸಿರಾಗಿದೆಯಲ್ಲ, ಅದು ಏನು? ಹೌದು, ಹುಲ್ಲು. ದನಕ್ಕೆ ತಿನ್ನಲು ಹುಲ್ಲನ್ನು ಹಾಕಿದ್ದಾರೆ ಅಲ್ಲವೇ? ಮಕ್ಕಳೇ, ನೀವು ಈ ಚಿತ್ರವನ್ನು ಈಗ ಸರಿಯಾಗಿ ನೋಡಿದ್ದೀರಿ. ಚಿತ್ರದಲ್ಲಿ ಏನೆಲ್ಲ ಇದೆ ಎಂದು ಈಗಾಗಲೇ ಹೇಳಿದ್ದೀರಿ ಅಲ್ಲವೇ? ಇದು ಅರುಣನ ಮನೆ. ಯಾರ ಮನೆ? ಹೌದು, ಅರುಣನ ಮನೆ. ಚಿತ್ರದಲ್ಲಿರುವುದು ಅರುಣನ ಮನೆ. ಎಷ್ಟು ಮನೆ ಇದೆ? ಒಂದು ಮನೆ. ಅರುಣನ ಮನೆಯ ಪಕ್ಕದಲ್ಲಿ ಯಾವ ಮರ ಇದೆ ಹೇಳಿ? ಹಲಸಿನ ಮರ. ಯಾವ ಮರ? ಹಲಸಿನ ಮರ. ಎಷ್ಟು ಮರ ಇದೆ? ಒಂದು ಮರ. ಎಷ್ಟು ಮರ? ಒಂದು ಮರ. ಮರದಲ್ಲಿ ಎಷ್ಟು ಕಾಯಿಗಳಿವೆ? ತುಂಬಾ ಕಾಯಿಗಳಿವೆ. ಎಷ್ಟು ಕಾಯಿಗಳಿವೆ? ತುಂಬಾ ಕಾಯಿಗಳಿವೆ. ಬೇರೆ ಏನಿದೆ ಅರುಣನ ಮನೆಯಲ್ಲಿ? ಅಂಗಳದಲ್ಲಿ ಹೇಳಿ, ದನವಿದೆ. ದನಕ್ಕೆ ಒಂದು ಮರಿಯೂ ಇದೆ, ಕರುವೂ ಇದೆ. ಅರುಣನ ಮನೆಯಲ್ಲಿ ಒಂದು ದನ ಇದೆ, ಒಂದು ಕರು ಇದೆ, ಹಲಸಿನ ಮರ ಇದೆ ಅಲ್ಲವೇ? ಈ ಚಿತ್ರದ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದರೆ ನಿಮಗೆ ಹೇಳಬಹುದೇ? ನೀವು ಒಳ್ಳೆ ಹುಷಾರಿ ಮಕ್ಕಳು, ಚುರುಕಿನ ಮಕ್ಕಳು, ನನಗೆ ಗೊತ್ತಿದೆ. ಬಾಲವಾಡಿಗಳನ್ನೆಲ್ಲ ಬಾಲವಾಡಿಯೆಲ್ಲ ಕಲಿತು ಬಂದ ಮಕ್ಕಳು. ಹಾಗಾದರೆ ಬೇಗ ಹೇಳುವಿರಿ, ಹೇಳಿ. ಚಿತ್ರವನ್ನು ಸರಿಯಾಗಿ ನೋಡಿ. ನಾನು ಹಾಲು ಕೊಡುತ್ತೇನೆ, ನನಗೆ ನಾಲ್ಕು ಕಾಲುಗಳಿವೆ. ಇನ್ನೊಮ್ಮೆ ಹೇಳ್ತೇನೆ, ನಾನು ಹಾಲು ಕೊಡುತ್ತೇನೆ, ನನಗೆ
ನಾಲ್ಕು ಕಾಲುಗಳಿವೆ, ಎರಡು ಕೊಂಬುಗಳಿವೆ. ಎಷ್ಟು ಕೊಂಬುಗಳಿವೆ? ಎರಡು ಕೊಂಬುಗಳಿವೆ. ಹುಲ್ಲು ತಿನ್ನುತ್ತೇನೆ. ಏನು ತಿನ್ನುತ್ತೇನೆ? ಹುಲ್ಲು. ಹುಲ್ಲು ತಿನ್ನುತ್ತೇನೆ. ಹಾಗಾದರೆ ನಿಮಗೆ ನಾನು ಯಾರೆಂದು ಹೇಳಬಹುದೇ? ಚಿತ್ರ ಸರಿಯಾಗಿ ನೋಡಿ. ಚಿತ್ರದಲ್ಲಿ ಇದೆಯಾ? ಆ, ಇದೆ ಇದೆ. ನೀವು ಉತ್ತರ ಹೇಳಿ ಆಯಿತು ಅಲ್ವಾ? ನಾನು ಯಾರು? ದನ. ನಾನು ದನ, ಹಾಲು ಕೊಡುವ ಪ್ರಾಣಿ. ನಾಲ್ಕು ಕಾಲುಗಳಿವೆ, ಎರಡು ಕೊಂಬುಗಳಿವೆ, ಹುಲ್ಲು ತಿನ್ನುತ್ತೇನೆ ಅಲ್ಲವೇ? ಬೇಗ ಉತ್ತರ ಹೇಳಿದ್ದೀರಿ ನೀವು. ಒಳ್ಳೆ ಮಕ್ಕಳು. ಮಕ್ಕಳೇ, ನೀವು ಈಗಾಗಲೇ ಅರುಣನ ಮನೆ ಪರಿಸರವನ್ನು ನೋಡಿದ್ದೀರಿ. ಅಲ್ಲಿ ಇರುವ ಹಲಸಿನ ಮರವನ್ನು, ದನ ಕರುವನ್ನು ನೋಡಿದ್ದೀರಿ. ಅದರಲ್ಲಿ ಯಾವುದು ದೊಡ್ಡದೆಂದು ಯಾವುದು ಚಿಕ್ಕದೆಂದು ತಿಳಿದಿದ್ದೀರಿ ಅಲ್ಲವೇ? ಇದೇ ರೀತಿ ನಿಮ್ಮ ಮನೆಯ ಪರಿಸರದಲ್ಲಿ ಏನೆಲ್ಲ ಇದೆ? ಎಷ್ಟು ಇದೆ? ತುಂಬಾ ಇದೆಯಾ, ಸ್ವಲ್ಪ ಇರುವುದ ಎಂಬುದನ್ನು ನೋಡಿ ತಿಳಿಯಿರಿ. ಅವುಗಳಲ್ಲಿ ಯಾವುದು ದೊಡ್ಡದು, ಯಾವುದು ಚಿಕ್ಕದು ಎಂಬುದನ್ನು ನೋಡಲು ಮರೆಯದಿರಿ. ಆಗಬಹುದೇ? ಸರಿ, ಇನ್ನೊಮ್ಮೆ ಭೇಟಿಯಾಗೋಣ.